वेलकम बैक टू राधिकास किचन फ्रेंड्स इवत्तिन वीडियो दल्ली वंदु साइड डिश रेसिपी अन्नु तोरिस्ता इदिनि बड़ा बेंगन दोड्ड बदनेकायियन्न यूज माडि वंदु टेस्टी आदंतह पल्य अथवा गोज्जु हेगे माडोदु अंत नोडोण मोदलिगे बदनेकायियन्न बेंकियल्लि सुट्टुकोंडु नंतर इदन्न पल्य अथवा गोज्जन्न माड्कोळ्तीवि अदक्के इदन्न सुट्ट बदनेकायि पल्य गोज्जु अंत कूड हेळबहुदु इदन्न नावु चपाति पूरी दोसे ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ರೆಸಿಪಿ ಮಾಡ್ತಾನೆ ತೋರಿಸ್ತಾ ಹೋಗ್ತೀನಿ ನಾನಿಲ್ಲಿ ಎರಡು ಬದನೆಕಾಯಿನ ತೊಂಡಿದ್ದೀನಿ ಮೊದಲು ನಾವು ಬದನೆಕಾಯಿನ ಹೀಗೆ ಸೀಳ್ಕೊಳ್ಬೇಕು ಆಗ ಒಳಗಡೆ ಚೆನ್ನಾಗಿದೆಯಾ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ ಹೀಗೆ ಸೀಳಿ ನಾವು ಸುಟ್ಟುಕೊಂಡ್ರೆ ಬೇಗನೆ ಹೊಟ್ಟು ನೀಟಾಗಿ ಬರುತ್ತೆ ಇದೇ ತರ ಎರಡು ಬದನೆಕಾಯನ್ನ ಕಟ್ ಮಾಡ್ಕೊಳ್ಳಬೇಕು ಈಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾವು ಎಣ್ಣೆಯನ್ನ ಸವರ್ಕೊಳ್ಳಬೇಕು ನೋಡಿ ಹೀಗೆ ಸ್ಟವ್ ಹಚ್ಚಿಕೊಂಡು ಸ್ಟವ್ ಮೇಲೆ ಇದನ್ನ ಸುಡಬೇಕು ಇದು ಸುಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹೀಗೆ ನಾವು ಸುಟ್ಟು ಬದನೆಕಾಯಿಂದ ಗೊಜ್ಜು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೇಲಿನ ಲೇಯರ್ ಎಲ್ಲ ಹೀಗೆ ಕಪ್ಪಾಗಬೇಕು ನೋಡಿ ಈಗ ಚೆನ್ನಾಗಿ ಸುಟ್ಕೊಂಡಿದೀವಿ ನೋಡಿ ಹೀಗೆ ತೆಗೆದ್ರೆ ಹೊಟ್ಟು ನೀಟಾಗಿ ಬರ್ತಾ ಇದೆ ಈಗ ಇದು ರೆಡಿ ಆಗಿದೆ ಅಂತ ಒಂದು ಪ್ಲೇಟ್ಗೆ ತಗೊಳ್ಳೋಣ ಇದೇ ರೀತಿ ಇನ್ನೊಂದು ಬದನೆಕಾಯಿನ ಕೂಡ ಸುಟ್ಕೊಳ್ಳಬೇಕು ನೋಡಿ ಸ್ವಲ್ಪ ಬಿಸಿ ತಣ್ಣಗಾದ ಮೇಲೆ ಇದನ್ನ ಹೀಗೆ ನೀಟಾಗಿ ತೆಗಿಬೇಕು ನಾವು ಸುಟ್ಕೊಂಡಿರೋದ್ರಿಂದ ನೋಡಿ ಹೀಗೆ ನೀಟಾಗಿ ಬಂದ್ಬಿಡುತ್ತೆ ಹೀಗೆ ಪೂರ್ತಿಯಾಗಿ ಹೊಟ್ಟನ್ನ ತೆಗಿಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಇದೇ ರೀತಿ ಇನ್ನೊಂದು ಬದನೆಕಾಯಿನೂ ಕೂಡ ಕ್ಲೀನಾಗಿ ಹೊಟ್ಟು ತೆಗೆದು ರೆಡಿ ಮಾಡ್ಕೊಳ್ಬೇಕು ಈಗ ಬದನೆಕಾಯಿ ಎಲ್ಲ ಹೊಟ್ಟು ತೆಗೆದು ರೆಡಿಯಾಗಿದೆ ಈಗ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಬದನೆಕಾಯಿ ನಾವು ಸುಟ್ಟಿರೋದ್ರಿಂದ ಅರ್ಧದಷ್ಟು ಬೆಂದೋಗಿರುತ್ತೆ ನಂತರ ಇದನ್ನ ಕಟ್ ಮಾಡ್ಕೊಂಡು ಮತ್ತೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿ ಕಟ್ ಆಗ್ತಿದೆ ಈಗ ಎಲ್ಲ ಕಟ್ ಮಾಡಿ ರೆಡಿ ಆಗಿದೆ ನೆಕ್ಸ್ಟ್ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು 4-5 ಟೀಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ 1/2 ಟೀಸ್ಪೂನ್ ಅಷ್ಟು ಸಾಸಿವೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ 2 ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೇಗನೆ ಫ್ರೈ ಆಗೋದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಬಹುದು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ 1 ದೊಡ್ಡ ಗಾತ್ರದ ಕ್ಯಾಪ್ಸಿಕಮ್ ಅನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಆಪ್ಷನಲ್ಲೂ ನೀವು ಬೇಕಿದ್ರೆ ಹಾಕ್ಕೊಳ್ಬಹುದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬಹುದು ಕ್ಯಾಪ್ಸಿಕಮ್ ಒಂದು 1/2 ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ 1 ಟೊಮೊಟೊ ಹಣ್ಣು ದೊಡ್ಡ ಗಾತ್ರದ್ದು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಕ್ಯಾಪ್ಸಿಕಮ್ ಈಗ 1/2 ಫ್ರೈ ಆಗಿದೆ ಈಗ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಹಾಗೆ 1 ಟೀಸ್ಪೂನಷ್ಟು ಧನಿಯಾ ಪುಡಿ 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿ 1/2 ಟೀಸ್ಪೂನಷ್ಟು ಪೆಪ್ಪರ್ ಪೌಡರ್ 1/2 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿ ಇಷ್ಟನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ
ಇದರ ಜೊತೆಗೆ ನೀವು ಬೇಕಿದ್ರೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು. ನಾನಿವತ್ತು ಅದನ್ನು ಯೂಸ್ ಮಾಡಿಲ್ಲ, ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡಿಟ್ಟಿದ್ದ ಬದನೆಕಾಯನ್ನು ಸೇರಿಸ್ಕೊಳ್ಬೇಕು. ಇದನ್ನು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದು ಮಿಕ್ಸ್ ಆಗಿದೆ. ಇದನ್ನು ಒಂದೆರಡು ನಿಮಿಷ ಮುಚ್ಚಿಡೋಣ ಸಾಫ್ಟ್ ಆಗೋದಕ್ಕೆ. ಬದನೆಕಾಯಿ ಎಲ್ಲ ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಅರ್ಧ ನಿಮಿಷಗಳ ಕಾಲ ಇದನ್ನು ಮುಚ್ಚಿಡೋಣ ಎಲ್ಲ ಹೊಂದ್ಕೊಳ್ಳೋದಕ್ಕೆ. ನಮ್ಮ ಟೇಸ್ಟಿಯಾದಂತಹ ಸುಟ್ಟ ಬದನೆಕಾಯಿ ಪಲ್ಯ ಅಥವಾ ಗೊಜ್ಜು ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ಇದನ್ನು ಚಪಾತಿ, ದೋಸೆ, ಪೂರಿ ಅಥವಾ ಯಾವುದೇ ರೀತಿಯ ರೊಟ್ಟಿಗಳ ಜೊತೆ ಸರ್ವ್ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಡಿಸ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೀವು ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋನ ಹಾಕಿದಾಗ ನಿಮಗೆ ತಕ್ಷಣ ನೋಟಿಫಿಕೇಷನ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ಈ ರೆಸಿಪಿಯನ್ನು ನೋಡಿದ್ರಿ, ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.